ಮಡಿಕೇರಿಯಲ್ಲಿ ತಾಲೂಕಾ ಮಟ್ಟದ 535ನೇ ಶ್ರೀ ಭಕ್ತ ಕನಕದಾಸರ ಜಯಂತಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಹಿರಿಯ ಮಾರ್ಗದರ್ಶಕರಾದ ಶ್ರೀ ನಾಗಪ್ಪನ ಕರಜಗಿ, ಶ್ರೀ ಭೀಮಪ್ಪ ರಾಮನಗಟ್ಟಿ ಇವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಔಜಿಕರ್ ಆಶ್ರಮ ಕ್ಯಾರಗುಡ್ ಹುಕ್ಕೇರಿ ಇವರು ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು, ಮಾಜಿ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ವಿ ಕತ್ತಿ ಇವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲರು, ಮಾಜಿ ಸಚಿವರು, ಕಾರ್ಯಾಧ್ಯಕ್ಷರು ಶ್ರೀ ಎಸ್ ಡಿ ವಿ ಸಂಘ ಸಂಕೇಶ್ವರ್, ಅದೇ ರೀತಿ ಡಾಕ್ಟರ್ ಡಿ ಎಚ್ ಹುಗಾರ್ ಮಾನ್ಯ ತಹಶೀಲ್ದಾರರು ಹುಕ್ಕೇರಿ, ಅದೇ ರೀತಿ ಡಾಕ್ಟರ್ ಜಯಪ್ರಕಾಶ್ ನಾಗಪ್ಪ ಕರಜಗಿ ಇವರು ಕೂಡ ಆಗಮಿಸಿದ್ದರು. ಉಪನ್ಯಾಸಕರಾಗಿ ಸಿದ್ದಪ್ಪ ದಳವಾಯಿ, ನಿರ್ದೇಶಕರು ಸ್ಪರ್ಧಾ ಜಿನಿಯಸ್ ಧಾರವಾಡ, ಅದೇ ರೀತಿ ಸನ್ಮಾನ್ಯ ಶ್ರೀ ಶಶಿಕಾಂತ್ ನಾಯ್ಕ ಮಾಜಿ ಸಚಿವರು, ಅಣ್ಣಪ್ಪ ಪಾಟೀಲ್ ಅಧ್ಯಕ್ಷರು ಪುರಸಭೆ ಹುಕ್ಕೇರಿ, ಶ್ರೀ ಶಂಕರರಾವ್ ಹೆಗಡೆ ಉಪಾಧ್ಯಕ್ಷರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು, ಗಜಾನನ ಕೊಳ್ಳಿ ನಿರ್ದೇಶಕರು ಬಿ ಡಿ ಸಿ ಸಿ ಬ್ಯಾಂಕ್ ಬೆಳಗಾವಿ, ಭರ್ಮಾ ಪೂಜಾರಿ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಯುವ ಘಟಕ ಹುಕ್ಕೇರಿ, ಸತ್ಯಪ್ಪ ಚಂದರ್ಗಿ ನಿರ್ದೇಶಕರು ಜೆ ಜೆ ಹಾಸ್ಪಿಟಲ್ ಘಟಪ್ರಭಾ, ಅಶೋಕ್ ಡುಮ್ಮನವರ್ ಅಧ್ಯಕ್ಷರು ಹುಕ್ಕೇರಿ ಹಾಲು ಮತ್ತು ಸಮಾಜ ಹುಕ್ಕೇರಿ, ಲಕ್ಷ್ಮಣ್ ಹೆಗಡೆ ಉಪಾಧ್ಯಕ್ಷರು ಹುಕ್ಕೇರಿ ಹಾಲು ಮತ್ತು ಸಮಾಜ ಹುಕ್ಕೇರಿ, ಸ್ವಾತಿ ಪಿಡದಾಳ್ ಕರುನಾಡ ಗಾನ ಕೋಗಿಲ್ ವಿಜೇತು ಬೆಳಗಾವಿ, ಅದೇ ರೀತಿ ಸಿದ್ದಪ್ಪ ಹೆಗ್ಗಣ್ಣವರ್ ಉಪಾಧ್ಯಕ್ಷರು, ಶ್ರೀ ಹಾಲಪ್ಪ ಕುಡಬಾಳಪ್ಪಗೋಳ್ ಉಪಾಧ್ಯಕ್ಷರು, ಶ್ರೀ ಭೀಮಸೇನ್ ಬಾಗಿ ಕಾರ್ಯದರ್ಶಿ ಸಂತೋಷ್ ನಳ್ಳಿ ಖಜಾಂಚಿ, ಬೀರು ಉಬನಗೋಳ್ ಸಹ ಖಜಾಂಚಿ, ಹುಕ್ಕೇರಿ ತಾಲೂಕ ಹಾಲು ಮತದ ಸಮಾಜ ಬಾಂಧವರು, ಗಣ್ಯಮಾನ್ಯರು, ಅನೇಕ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಂಕೇಶ್ವರ ಪುರಸಭೆಯ ಉಪನಗರಾಧ್ಯಕ್ಷರಾದ ಶ್ರೀ ಅಜಿತ್ ಕರಜಗಿ, ಯುವಕರು, ಅನೇಕ ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕನಕ ನಿನ್ನಂತಾಗಬೇಕು, ಕುಂದರ ಗುಂಪಿನಲ್ಲಿ ಆನೆಯಂತಿರಬೇಕು, ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು, ದೊಡ್ಡವರ ಗುಂಪಿನಲ್ಲಿ ಕನಕ ನಿನ್ನಂತಾಗಬೇಕು, ನಿನ್ನಂತಾಗಬೇಕು, ಕನಕ ನಿನ್ನಂತಾಗಬೇಕು. ಅದ್ಭುತ ದಾಸ ಪರಂಪರೆಯ ಒಬ್ಬ ಯತಿಶ್ರೇಷ್ಠನನ್ನ ನಡೆಸ್ತಕ್ಕಂತ 535ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಈ ಒಂದು ವ್ಯಾಸಕ್ಷೇತ್ರದ ಮೇಲೆ ಹಲವಾರು ಗಣ್ಯಾತಿ ಜನರು ಪಾಲ್ಗೊಂಡಿದ್ದಾರೆ. ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ವಿಭಾಗದ ಜನಪ್ರಿಯ ನಾಯಕರು, ಮಾಜಿ ಸಂಸದರಾಗಿರುವ ಹೆಮ್ಮೆಯ ಸನ್ಮಾನ್ಯ ಶ್ರೀ ರಮೇಶ್ ಕುಮಾರ್ ಶೆಟ್ಟಿ ಅವರನ್ನ ಮೊದಲು ಮಾಡಿಕೊಂಡು, ಮಾಜಿ ಸಚಿವರಾಗಿರ್ತಕ್ಕಂಥ ಹಿರಿಯರಾಗಿರುವ ಅನುಭವಸ್ಥರಾಗಿರ್ತಕ್ಕಂಥ ಎ ಬಿ ಪಾಟೀಲ್ ಅವರನ್ನ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನಗೊಂಡಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಶರಣು ಶರಣಾರ್ಥಿಗಳನ್ನ ತಿಳಿಸುತ್ತಾ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ದಾಸ ಪರಂಪರೆಯ ಶ್ರೇಷ್ಠ ಸಂದೇಶವನ್ನ ಸಮಾಜಕ್ಕೆ ಮೀಸಲಿಡ್ತಕ್ಕಂಥ ಹಾಲುಮತ ಸಮಾಜದ ಮತ್ತು ಎಲ್ಲ ಸಮಾಜದ ಗಣ್ಯಾತಿ ಗಣ್ಯರಿಗೆ ಶರಣು ತಂದೆ ತಾಯಿಯರಿಗೆ ತಮ್ಮೆಲ್ಲ ಶರಣು ಶರಣಾರ್ಥಿಗಳು. ಎರಡು ದೃಷ್ಟಾಂತ ಕೊಟ್ಟು ಮಾತು ಗಮನಿಸ್ತೇನೆ. ಕನಕರು ಅಂತಂದ್ರೆ ಕೇವಲ ಒಂದು ಸಮಾಜಕ್ಕೆ ಸೀಮಿತಗೊಂಡಿರ್ತಕ್ಕಂಥವ್ರೇನಲ್ಲ, ಮತ್ತು ಅವರು ಬರೆದಿರ್ತಕ್ಕಂಥ ಹಲವಾರು ಕೀರ್ತನೆ, ಪದ್ಯ, ಕಾವ್ಯ, ಶಾಸ್ತ್ರ, ಉಪನಿಷತ್ತು, ಮತ್ತೊಂದು ಮಗದೊಂದು ವಚನ ಆಗಿರಬಹುದು, ಎಲ್ಲೂ ಕೂಡ ಪಾಯಿಂಟ್ ಔಟ್ ಮಾಡಿಲ್ಲ ಇದು ಹಾಲು ಮತದವರಿಗೆ ಅಷ್ಟೇ ಮೀಸಲು ಅಂತ ಹೇಳಿ. ಈಗ ಹಾಲು ಮತ್ತು ಸಮಾಜದೊಳಗ ಹಲವಾರು ಫಿಲಾಸಫಿಗಳು ಬಹಳಷ್ಟು ಉದಿಗೆ ಹೋಗ್ಯಾರ, ಆದ್ರೆ ಬೆಳಕಿಗೆ ಬರ್ತಾ ಇಲ್ಲ.
अदाल शुभकोर मतलब इवत कार्यक्रम अध्यक्ष वह आत्मीय डॉक्टर कर्फी प्राथमिकवागप खर्जी रामनकोटिद समाज संघटना प्रारंभ आई कनक जयंती उत्सव प्रारंभ आई अद्भुत नागपन आरोग्य सर बढ़ते आरोग्य सर इंत इले वयस प्रतियो सल कड़क मतलब गणतियों मुख्यमंत्री अध्यक्ष समाज उंट व्यक्ति कैदी अध्यक्ष आगदी अध्यक्ष स्थानीय स्वामी पावे वंद उद्देश्य नानु कार्यक्रम के आसीनर सन्मान्य श्री दिव्य सानिध्य वह परम पूज्य श्री अभिनव मंजुनाथ स्वामी औजिकर आश्रम क्यारीगुड दौड़ मठ यह तालूक आगे ನನ್ನ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಉತ್ಪೂರ್ವಕವಾದ ವಂದನೆಗಳು. ಅದೇ ತರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ಅಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಅವರು ಕೂಡ ತಮ್ಮೆಲ್ಲರ ಪೂರ್ವಕ ಮತ್ತು ಮನಸಾರೆ ನಾನು ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಉಪನ್ಯಾಸವನ್ನು ಭಾಗವಹಿಸಿರ್ತಕ್ಕಂಥ ಹಾಲ್ಮತ್ ಸಮಾಜದ ಗುರು ಹಿರಿಯರ ತಾಯಂದಿರ ಸಹೋದರ ಸ್ನೇಹಿತರು ಇವತ್ತು 535ನೇ ಕನಕ ಉತ್ಸವವನ್ನು ಕನಕ ಜಯಂತಿ ಉತ್ಸವವನ್ನು ನಾವು ಆಚರಣೆ ಮಾಡ್ತೇವೆ. ಆದರೆ ಆಚರಣೆ ಕೇವಲ ಡೊಳ್ಳಿಗೆ ಭಂಡಾರಕ್ಕೆ ಹೂ ಹುಡಿಲಿಕ್ಕೆ ಸೀಮಿತ ಆಗುತ್ತೆ. ಈ ಆಚರಣೆ ಇದಕ್ಕೆ ಸೀಮಿತವಾಗದೇ ಅದರಿಂದ ನಾವು ಹೊರಗೆ ಬರಬೇಕು. ಶೈಕ್ಷಣಿಕವಾಗಿ ನಾವು ಪರಿವರ್ತನೆ ಆಗಬೇಕು. ನಮ್ಮ ನಿಮ್ಮ ಜನ್ಮ ಹೆಂಗೋ ಹೋದು ಮುಗುದು, ಆದರೆ ನಾನು ನಮ್ಮ ಮಕ್ಕಳ ಜನ್ಮವೂ ಹಿಂಗಾಗಬಾರದು. ಅವ್ರಿಗೆ ಒಂದು ಹೊತ್ತು ಊಟ ಬಿಟ್ಟಾದ್ರು ಕಲಿಸುವಂತಹ ವ್ಯವಸ್ಥೆ ಈ ದಿವಸ ನಮ್ಮ ಧಾರ್ಮಿಕ ಸಮಾಜ ಅವರು ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ನಿಮ್ಮ ಹೆಂಗೋ ಹೋಗಿದೋ ಜನ್ಮ ಹೋಗಿದೋ, ಆದ್ರೆ ಮಕ್ಕಳು ಪರಿಸ್ಥಿತಿ ಇದರ ಪರಿಸ್ಥಿತಿಗೆ ಬರಬಾರ್ದು. ಅವ್ರಿಗೆ ಇವತ್ತು ಶಾಲೆಯಲ್ಲಿ ಇರ್ತಕ್ಕಂತ ಬಹಳ ಸೌಲಭ್ಯಗಳು ಬರೇ ನಾವು ಒಂದು ದಿವಸ ಅವ್ರಿಗೆ ಸಹಕಾರ ಪಾಲಕರಾಗಿ ನಾವು ಸಹಕಾರ ಕೊಟ್ರೆ ಅವ್ರು ತಮ್ಮ ಕಾಲಮಾಗಿ ನಿಲ್ಕೊಳ್ಳೋದ್ರ ಮುಖಾಂತರ ಈ ಸಮಾಜದ ಒಂದು ಪರಿವರ್ತನೆ ಮಾಡ್ತಾರೆ. ಸಮಾಜದಲ್ಲಿ ಸಾಕಷ್ಟು ಜನ ಅಧಿಕಾರಿಗಳಾಗ್ತಾರೆ, ದೊಡ್ಡ ಹುದ್ದೆಗಳಲ್ಲಿ ಇರ್ತಾರೆ. ಅವ್ರು ಹೇಳಿದ್ರು ಇವತ್ತು ರಾಜಕೀಯ ನಾಯಕತ್ವ ಬೇಕು, ಉದ್ಯಮೀಯ ನಾಯಕತ್ವ ಬೇಕು, ಸಮಾಜದ ನಾಯಕತ್ವ ಬೇಕು ಅನ್ನೋಂಥ ದೃಷ್ಟಿ ಅಲ್ಲ. ಆದ್ರೆ ಮುಖ್ಯವಾಗಿ ಅವರಿಗೆ ಶಿಕ್ಷಣ ಬಹಳ ಅವಶ್ಯ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಮೊನ್ನೆ ದಿವಸ ಕರ್ನಾಟಕ ಜನ ಸರ್ಕಾರದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಕೇವಲ ನಮ್ಮ ಹಾಲ್ಮತ್ ಸಮಾಜದವರು ಊರಲ್ಲಿ ಇರೋದು 3-4 ತಿಂಗಳು, ಬಾಕಿ 8 ತಿಂಗಳು ಇವತ್ತು ದಿವಸ ಕುರಿಗಳಿದ್ದರೆ ಹೊರಗೆ ತಗೊಂಡು ಹೋಗುವಂತ ಒಂದು ವ್ಯವಸ್ಥೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಅಲೆಮಾರಿ ಜನಾಂಗದ ಸ್ಥಾನಮಾನವನ್ನು ಕೊಡುವುದರ ಮುಖಾಂತರ ಅವ್ರಿಗೆ ಎಷ್ಟೇ ಜನಾಂಗದಲ್ಲಿ ಸೇರಿಸಬೇಕು ಅಂತ ಈ ಒತ್ತಾಯ ಇಷ್ಟೇ ಮುಖಾಂತರ ನಮ್ಮ ಕರ್ನಾಟಕ ಜನ ಸರ್ಕಾರವನ್ನ ನಿವೇದನೆ ಮಾಡ್ತಾ ಇದೆ. ಯಾಕಂದ್ರೆ 4 ತಿಂಗಳು ಇರ್ತಾರೋ
ಊರಲ್ಲಿರುವುದು ನಾಲ್ಕು ಜನ ಎಂಟು ಜನ ಎಲ್ಲ ಇವತ್ತು ದಿವಸ ರಾಜ್ಯ ಆಂಧ್ರ ಪ್ರದೇಶ ಆ ಕಡೆ ಇವತ್ತು ದಿವಸ ತಿರುಗಾಡುವಂತ ಪರಿಸ್ಥಿತಿ. ಅಲೆಮಾರಿಯ ಜನಾಂಗದ ಸ್ಥಾನಮಾನಗಳನ್ನ ಸೌಲಭ್ಯದ ಕೊಡುವುದು ಜೊತೆಗೆ ಎಸ್ ಟಿ ಅವರ ಬೇಡಿಕೆಯಾಗಿರ್ತಕ್ಕಂಥ ಎಸ್ ಟಿ ವರ್ಗಕ್ಕೆ ಸೇರಿಸಲೇಬೇಕು ಅನ್ನೋಂತ ಮಾತನ್ನ ಈ ಸಭೆ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ. ವಿಶೇಷವಾಗಿ ಇದ್ರ ಜೊತೆಗೆ ಇವೆಲ್ಲ ಒತ್ತಾಯವನ್ನು ಮಾಡಿದ್ರು ಸಹಿತ ಈ ನಮ್ಮ ಸಮಾಜ ಪರಿವರ್ತನೆಗೆ ಒಂದೇ ಒಂದು ಮದ್ದು ಅದು ಶಿಕ್ಷೆ. ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು.